ಸರ್ ಭಾರತೀಯ ಜನತಾ ಪಕ್ಷದವರು ಈ ರಾಷ್ಟ್ರ ಪ್ರೇಮ ಅನ್ನೋ ವಿಚಾರದಲ್ಲಿ ಯೋಧರ ಹೆಸರಲ್ಲಿ ಸೈನಿಕರ ಹೆಸರಲ್ಲಿ ಜೊತೆಗೆ ನಮ್ಮ ದೇವಾನು ದೇವತೆಗಳ ಹೆಸರಲ್ಲಿ ಈ ಭಾವ ಭಾವ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಇವರು ಅವ್ರಿಗೆ ಬೇರೆ ಏನು ಸ್ಟಫೇ ಇಲ್ಲ ರಾಜಕೀಯದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಬೇರೆ ಯಾವುದು ಒಂದು ತತ್ವ ಸಿದ್ಧಾಂತಗಳಿಲ್ಲ ಒಂದು ಅಭಿವೃದ್ಧಿ ಪರವಾದಂತಹ ಒಂದು ನಿಲುವುಗಳಿಲ್ಲ ಬರೀ ಭಾರತೀಯರು ಯಾವ ಒಂದು ವಿಚಾರದಲ್ಲಿ ಭಾವನೆಗೆ ಒಳಗಾಗ್ತಾರೋ ಆ ವಿಚಾರಗಳು ತಗೊಂಡು ಇಲ್ಲಿಯ ತನಕ ಅವರು ಆಡಳಿತ ನಡೆಸ್ಕೊಂಡು ಬಂದ್ರು ಜನಗಳಿಗೆ ಬರ್ತಾ ಬರ್ತಾಯಿದ್ರು ಅದು ಇನ್ನು ಮುಂದೆ ನಡೆಯೋಲ್ಲ ಇವರು ಅಯೋಧ್ಯೆ ರಾಮಮಂದಿರ ಎಷ್ಟೇ ವಿಜೃಂಭಣೆಯಿಂದ ಕಟ್ಟಲಿ ಎಷ್ಟೇ ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಲಿ ಇವತ್ತು ಮಣಿಪುರದಲ್ಲಿ ಏನು ನಡೀತಾ ಇದೆ ಹತ್ಯಾಕಾಂಡಗಳು ಕೇವಲ ಅವರ ಓಟ್ ರಾಜಕಾರಣಕ್ಕಾಗಿ ಮಾಡಿರುವಂತಹ ಈ ಒಂದು ಕುಟಿಲ ತಂತ್ರಗಾರಿಕೆ ಅಮಿತ್ ಶಾ ಅವರು ಕಳೆದ ಒಂದು ಒಂದು ಒಂದೂವರೆ ತಿಂಗಳ ಹಿಂದ್ಗಡೆ ಕಂಟಿನ್ಯೂಸ್ ಆಗಿ ಐದು ದಿವಸ ಅಲ್ಲಿ ಕೂತ್ಕೊಂಡು ಚರ್ಚೆಗಳು ಮಾಡಿ ಎಲ್ಲ ಪಂಗಡಗಳ ಜೊತೆ ಅವರು ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ ಅದರ ಒಂದು ಪ್ರತಿಫಲವೇ ಇವತ್ತು ಭದ್ರತಾ ಪಡೆಗಳು ಸಹ ಇವತ್ತು ಅಲ್ಲಿ ಒಂದು ಈ ಕುಕೃತ್ಯಕ್ಕೆ ತಗೊಳ್ಕೊಂಡಿದ್ದಾರೆ ಇವತ್ತು ಅಲ್ಲಿ ಏನು ಬುಡಕಟ್ಟು ಸಮುದಾಯಗಳು ಇರ್ಬೋದು ಆ ಮೈತೇ ಕುಕಿ ಸಮುದಾಯಗಳ ನಡುವಣ ಏನು ಈ ಒಂದು ಜಗಳಗಳು ಏನಿದೆ ಇದನ್ನ ತಾರಕಕ್ಕೆ ಏರಿಸಿ ಇವತ್ತು ಅವರು ಮಾಡ್ತಾ ಇರುವಂತಹ ಅತ್ಯಾಚಾರಗಳು ಅನಾಚಾರಗಳು ಇದಕ್ಕೆ ಹಿಂಬು ಕೊಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದ ಆ ಒಂದು ನೀತಿ ಇವತ್ತು ಅವ್ರಿಗೆ ತಕ್ಕ ಪಾಠ ಕಲಿಸ್ಕೊಡುತ್ತೆ ನೀವು ಅಯೋಧ್ಯೆ ಕಟ್ಟಿ ಪಿ ಒ ಕೆನ ನೀವು ಆಕ್ಯುಪೈ ಮಾಡಿಕೊಂಡು ಇಂಡಿಯನ್ಸ್ನ ಭಾರತೀಯರ ಒಂದು ನಿಮ್ಮ ಓಟ್ ರಾಜಕಾರಣಕ್ಕಾಗಿ ನೀವು ಏನೇ ಸೆಳೆದ್ಕೊಂಡ್ರು ಸಹ ಮಣಿಪುರದಲ್ಲಿ ಆ ನನ್ನ ಸಹೋದರಿಯರು ಯಾರಿದ್ದಾರೆ ಆ ಎಷ್ಟೋ ನೂರಾರು ಜನ ಸಹೋದರಿಯರ ಮೇಲೆ ಮಾಡಿದಂತಹ ಬರ್ಬರ ಅತ್ಯಾಚಾರಗಳು ನಿಮ್ಮನ್ನು ಕ್ಷಮಿಸಲ್ಲ ನೀವು ಸಂಪೂರ್ಣವಾಗಿ ಪಾಪ ಕೃತ್ಯಗಳಲ್ಲಿ ತೊಡಕೊಂಡಿದಿರ ಹೆಣ್ಣುಮಕ್ಕಳು ಇವತ್ತು ಬೆತ್ತಲೆಯಾಗಿ ನೂರಾರು ಗಂಡಸ್ರ ಮುಂದೆ ಪೆರೇಡ್ ಮಾಡುವಂತಹ ಒಂದು ಕೆಟ್ಟ ಹೀನಾಯ ಸ್ಥಿತಿಗೆ ಇವತ್ತು ನಮ್ಮ ಭಾರತವನ್ನು ತಳ್ಳಿದಿರ ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಭಕ್ತರಿಗೂ ಸಹ ನೀವು ಈ ಪಾಪದಲ್ಲಿ ಸಿಲುಕೊಂಡಿದ್ರೆ ಇದರ ತಕ್ಕದಾದಂತಹ ಒಂದು ಪ್ರತಿಫಲನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉಂಡ್ತೀರಾ ನಿಮಗೆ ಇವತ್ತು ಏನು ಕಾಂಗ್ರೆಸ್ ಇವತ್ತು ಯಾವ ಹೀನಾಯ ಸ್ಥಿತಿಯಲ್ಲಿ ಲೋಕಸಭೆಯಲ್ಲಿ ಇದೆ ಅದಕ್ಕಿಂತ ಕೆಟ್ಟದಾದಂತಹ ಹೀನಾಯ ಸ್ಥಿತಿಯಲ್ಲಿ ವಿರೋಧ ಪಕ್ಷದ ಸ್ಥಾನನೇ ಸಿಕ್ಕಲ್ಲ ಆ ಒಂದು ಸ್ಥಿತಿಗೆ ತಲುಪ್ತೀರಾ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೋಸ್ಕರ ಮತ್ತು ಇಲ್ಲಿನ ಜನಗಳಿಗೋಸ್ಕರ ಯಾವ ರೀತಿಯಾದಂತಹ ಒಂದು ಅಭಿವೃದ್ಧಿ ಚಟುವಟಿಕೆಗಳು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ ಭಾವನೆಗಳಿಂದ ಸದಾ ಕಾಲ ಆಟಾಡಕ್ಕಾಗಲ್ಲ ಭಾವನೆಗಳಿಂದ ನೀವು ಸದಾ ಕಾಲ ನಮ್ಮ ಭಾರತೀಯರನ್ನ ಮೋಸ ಮಾಡೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಧನ್ಯವಾದಗಳು